ಮಾಜಿ ಶಾಸಕ ರವಿಕಾಂತ ಪಾಟೀಲ ರೈತ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಚಡಚಣ ಜಳಕಿ ಶ್ರೀ ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ಜಳಕಿ ಗ್ರಾಮದಲ್ಲಿ ನಡೆದ ಭಾರತೀಯ ಕಿಸಾನ ಸಂಘ ಹೋರಾಟದಲ್ಲಿ ಸಂಪೂರ್ಣವಾಗಿ ಬೆಂಬಲ ನೀಡಿ ಮಾತನಾಡಿದ ಇಂಡಿ ಪಕ್ಷೇತರ ಯಾಟ್ರಿಕ್ ಶಾಸಕ ರವಿಕಾಂತ ಪಾಟೀಲ ರವರು ರೈತ ಕುರಿತು ಮಾತನಾಡಿದರು. ಇಂಡಿ ಚಡಚಣ ಬಬಲೇಶ್ವರ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ 62 ಹಳ್ಳಿಗಳಿಗೆ ರೇವಣ ಸಿದ್ದೇಶ್ವರ ಏತ ನೀರಾವರಿ ಉಪಯೋಗವಾಗುತ್ತದೆ. ಆದ್ದರಿಂದ ಈಗಿನ ರಾಜ್ಯ ಸರ್ಕಾರ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಈ ಭಾಗದ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಲು ಸರ್ಕಾರಕ್ಕೆ ಇದು ಚಡಚಣದಿಂದ ಹಸನ ಮಕಾನದಾರವರ ವರದಿ. ನೀವು ಬೆಳೆಸಲು ಹೋದ್ರ ಅವ್ರು ಬೆಳೀತಾರ, ನಾಳೆ ನೀವು ಮಣ್ಣಾಗ ಹೋಗ್ತೀರ ಅಂತ ಹೇಳ್ತೀರಿ. ಈ ಭಾಷೆ ನನ್ನ ಮುಂದೆ ಅವ್ರು ಸ್ವತಃ ಮಾತಾಡಿದ್ರು. ಇವತ್ತು ನೋಡ್ತೀರಿ ಎಷ್ಟು ವರ್ಷ ನೀವು ಒದ್ದಾಡಿದ್ರಿ. ಈ ಲಿಫ್ಟ್ ಇರಿಗೇಷನ್ ಈ ಭಾಗ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು. ಅನೇಕ ಸಲ ವಿಚಾರ ಇಟ್ಕೊಂಡು ನಿಮಗೆ ಎಷ್ಟು ಸಲ ಹೇಳಿದ್ರು, ನಮ್ಮ ನೋಡಪ್ಪ ಈ ಸಲ ನೀವು ಆರಿಸ್ಕೊಡ್ರಿ, ಆರಿಸ್ಕೊಟ್ರೆ 5 ವರ್ಷ ನಾನು ಈ ಭಾಗ ನೀರು ತಂದು ಕೊಡಲಿಲ್ಲ ಅಂದ ಮತ್ತೊಮ್ಮೆ ರಾಜಕೀಯ ಆಗುತ್ತೆ ಬರಲ್ಲಂತ ನಿಮ್ಗೆ ಎಲ್ಲರಿಗೂ ಹೇಳಿದೆ. ಆದರೂ ನೀವು ನನ್ನ ಮೇಲೆ ವಿಶ್ವಾಸ ಇರಲಿಲ್ಲ. ಇವತ್ತು ನೋಡ್ತೀನಿ ಈ ಸಕ್ಕರೆ ಕಾರ್ಖಾನೆ, ಈ ಸಕ್ಕರೆ ಕಾರ್ಖಾನೆ ಬರೇ 30 ಇದೆ. ಒಂದು 2 ತಿಂಗಳ ಸರ್ವೆ ಕಾರ್ಯ ಆದ ನಂತರ ಎಲ್ಲ ಕೆರೆಗಳ ನೀರು ತುಂಬೋದು, 19 ಕೆರೆಗಳ ನೀರು ತುಂಬುವ ಯೋಜನೆ ಅದು ಇನ್ನು 2-3 ತಿಂಗಳ ಟೆಂಡರ್ ಆಗ್ತದೆ. ಅದಕ್ಕೆ ದುಡ್ಡಿನ ಅವಶ್ಯಕತೆ ಕೂಡ ಬಜೆಟ್ ಅಲ್ಲಿ ಒದಗಿಸಿದ್ದಾರೆ. ಅದು ಆಡಳಿತ ಅಥವಾ ಮಂಜೂರನ್ನು ಕೂಡ ಪಡೆದಿದೆ, ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಅದನ್ನು ದೇವರು ಸರ್ವೆ ಮಾಡಿ ಸರ್ವೆ ಸಾಧನ ಮುಕ್ತ ಆಗಿದೆ, ಲಾಕ್ಡೌನ್ ಎಲ್ಲ ತೆಗೆದಾಗಿದೆ. ಹಾಗಾಗಿ ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರು, ನಿನ್ನೆಲ್ಲ ನಮ್ಮ ರೈತರು ಸ್ಟ್ರೈಕ್ ಮಾಡ್ತಿದ್ದಾರ ಅಥವಾ ಬಂದ್ ಹೋಗಿ ಅಂತ ಹೇಳ. ಯಾಕಂದ್ರೆ ನಾನು ಒಬ್ಬ ರೈತ, ನಿಮ್ಗೆ ಯಾರಿಗೆ ಗೊತ್ತದ ನಿಮಗೆ ಗೊತ್ತಿದ್ದ ನಾನು ಊರಿದೆ ಚಿಲ್ಜಣಿ ಸಕಲರು. ನಾ ಅನೇಕ ಕಡೆ ನಮ್ಮ ತಂದೆ ಇದ್ದಾವಾಗ ಹಾಳಾಕ ಬಸ್ ಸಾವುಕಾರಿ ಇರಲಿಲ್ಲ. ಇದು ಸತ್ರಗಡ ಹುಡುಕ ಇಂಚಗೇರಿ ತಾನು ಒಂದು ರಾತ್ರಿ ಬಸ್ ಬರ್ತಿತ್ತು, ಅಲ್ಲಿ ಒಂದು ರಾತ್ರಿ ಅಲ್ಲಿದು ಸತ್ರಗಡೆ ಹೋಗ್ತಿತ್ತು. ಒಮ್ಮೊಮ್ಮೆ ನಾವು ಗೆಳತಿದಿಂದ ಇದು ಇಂಚಗೇರಿ ತಾನ ಬಸ್ಲೆ ಹೋಗಿ ಇಂಚಗೇರಿದಿಂದ ನಾ ಎಷ್ಟೋ ಜನ ನಡ್ಕೊಂಡು ನಮ್ಮ ತೋಟಕ್ಕೆ ಹೋಗಿದ್ದೆ. ಅವಾಗಿನ ಹಿಡಿದು ಇವತ್ತಿಂದ ನಾ ನೋಡ್ತಿದ್ದೀನಿ ನೀರಾವರಿ ಯೋಜನೆ ಅಂತೂ ಈ ಭಾಗ ಆಗಲಿಲ್ಲ. ನಮ್ಮ ಮೊಟ್ಟ ಮೊದಲೇ ಸಲ ನಿಮ್ಗೆ ಗೊತ್ತಿರ್ಬೋದು, 15 ವರ್ಷ ನಾ ಶಾಸಕನಾಗ ಕೆಲಸ ಮಾಡೀನಿ, ಪ್ರಾಮಾಣಿಕ ಕೆಲಸ ಮಾಡಿದ್ರು. ಹಾಗಾಗಿ ಈ ಮತ ಕ್ಷೇತ್ರ ಇರಲಿಲ್ಲ, ಯಾಕಂದ್ರೆ ಬಳುವಳಿ ಭಾಗಿ ಇರಲಿಲ್ಲ, ನಾವು ನಮ್ಗೆ ಜೋಡಿಸಿದ್ದಿಲ್ಲ, ಈಗ ಜೋಡಿಸಿದಾರ. ಹಾಗಾಗಿ ಹಿಂಡಿ ಮತ್ತು ಸಿಂದಗಿ ಕೂಡಿ ಒಂದು ಮತ ಕ್ಷೇತ್ರ ಇತ್ತು. ಹಿಂಡಿದೊಂದು 44 ಹಳ್ಳಿ ಇದ್ದು ಸಿಂದಗಿ ಸಿಂದಗಿದೊಂದು 44 ಹಳ್ಳಿ, ಈ ಥರ 88 ಹಳ್ಳಿ ನಮಗೆ ಬರ್ತೀವಿ. ಹಾಳೆ ಮತ್ತೆ ಮೊದಲೇ ಸಲ ನಿತ್ತವನ ಇಲೆಕ್ಷನ್ಗೆ ಹೇಳಿದ ಜನರಿಗೆ ರೈತರಿಗೆ, ಯಾಕಂದ್ರೆ ಹಾಳೆಗ 1,000 ರೂಪಾಯಿ ಎಕರೆ ನಮ್ಮ ಹಿಂಡಿ ಭಾಗಕ್ಕೆ ತೋಟಗಳು ಸಿಗ್ತೀವಿ ಫಲಗಳು. ಎಷ್ಟೊಂದು ಜನ ಬಂದ್ರೆ ನನ್ನ ಕಡೆ ನೀವು 1,000 ರೂಪಾಯಿ ಕೊಡ್ತೇವೆ, 3,000 ಕೊಡ್ತೇವೆ, ನೀವು ತಗೋರು ಹೊಲಗಳು ನಿಂದರಪ್ಪ ಗಡ್ಬಡಿ ಮಾಡಬಾರಿ ನೀವು ರೈತರು. ನಾ ನೀರಾವರಿ ಯೋಜನೆ ನಿಮಗೆ ತಂದು ಕೊಡ್ತೀನಿ, ನಾ ತಂದು ಕೊಡಲಿಲ್ಲ ಅಂದ್ರೆ ಮತ್ತೊಮ್ಮೆ ಈ ಭಾಗದಲ್ಲಿ ಇಲೆಕ್ಷನ್ ನಿಂದ್ರೆ ತಾಳ ಹೇಳಿದ್ದ ನೋಡಿ. ಆ ಪ್ರಕಾರ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಸನ್ಮಾನ್ಯ ದೇವೇಗೌಡರು ಪಂತ ಪ್ರಧಾನಿ ಇದ್ರು, ಮುಖ್ಯಮಂತ್ರಿನೂ ಇದ್ರು ಈ ರಾಜ್ಯದ. ಅವ್ರಿಗೆ ಹೇಳಿ ಅವ್ರಿಗೆ ನಾ ರಾಜೀನಾಮೆ ಕೊಟ್ಟಿದ್ದು ನಿಮಗೆ ಗೊತ್ತಿರ್ಬೋದು, ನಾ ರಾಜೀನಾಮೆ ಕೊಟ್ಟಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗ ದೇವೇಗೌಡರಿಗ ನಂದು ರಾಜೀನಾಮೆ ತಗೋರಿ, ನಮ್ಮ ರೈತ ಇದು ರೈತರಿಗೆ ನೀವು ನೀರು ಕೊಡ್ತು ತಂದು ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ಟಿದ್ದೀರ ಇಲ್ಲಪ್ಪ ನೀವು ಸ್ವಲ್ಪ ದಿವಸ ಇರು ನಾನು ನಿಮ್ಗೆ ನೀರಾವರಿ ಯೋಜನೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಆ ಪ್ರಕಾರ ಯಾಕೆ ಮಾಡಿಕೊಟ್ರು ಆ ಪ್ರಕಾರ ಸನ್ಮಾನ್ಯ ದೇವೇಗೌಡರು ಯಾವಾಗ 8,000 ಕೋಟಿ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಸಲುವಾಗಿ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ರು.